ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇಂದು IPL ಮಿನಿ ಆಕ್ಷನ್ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ. ನಮ್ಮ RCB ತಂಡಕ್ಕೆ ಬಂದ ಎಲ್ಲ ಹೊಸ ಆಟಗಾರರ ಪಟ್ಟಿಯನ್ನ ನೋಡೋಣ, ಯಾವೆಲ್ಲ ಆಟಗಾರರು ಬಂದಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ, ವಿಡಿಯೋಕ್ಕಾಗಿ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಮೊದಲನೇದಾಗಿ 11.50 ಕೋಟಿ ಕೊಟ್ಟು ಮೊದಲು ಅಲ್ಜಾರಿ ಜೋಸೆಫ್ ಅವ್ರನ್ನ ನಮ್ಮ RCB ತಂಡ ಪರ್ಚೇಸ್ ಮಾಡಿತ್ತು. ಡೆತ್ ಆರ್ಡರ್ನ ಸ್ಪೆಷಲಿಸ್ಟ್ ಬೌಲರ್ ಅಂತಾನೆ ಹೇಳ್ಬೋದು, ಜಾಸ್ತಿ ರನ್ ಅನ್ನ ಬಿಟ್ಕೊಡೋದಿಲ್ಲ ಡೆತ್ ಅಲ್ಲಿ. ಇವರು ಒಂದು ಒಳ್ಳೆ ಪಿಕ್ ಆಗಿದ್ದಾರೆ. ನಂತರ ಎಸ್ ದಯಾಲ್ ಅವ್ರನ್ನ ನಮ್ಮ RCB ತಂಡ ಪರ್ಚೇಸ್ ಮಾಡಿದೆ, ಇವ್ರಿಗೆ 5 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ಒಂದ್ ರೇಂಜ್ಗೆ ಓಕೆ ಅಂತಾನೆ ಹೇಳ್ಬೋದು, ಬಟ್ ಪ್ರೈಸ್ ಮನಿ ಜಾಸ್ತಿ ಆಯ್ತು. ಮೂರನೇ ಆಟಗಾರ ಟಾಮ್ ಕರ್ನ್ ಅವರು 1.5 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ಬ್ಯಾಕ್ಅಪ್ ಬೌಲರ್ ಆಗಿ ಇವ್ರನ್ನ ನಮ್ಮ RCB ತಂಡ ಪರ್ಚೇಸ್ ಮಾಡಿದೆ. ಇನ್ನ ನಾಲ್ಕನೆಯ ಆಟಗಾರ ಲೋಕಿಕ್ ಫರ್ಗುಸನ್ ಅವರು. ಲೋಕಿಕ್ ಫರ್ಗುಸನ್ ಅವ್ರನ್ನ ಮೊದಲು ಅನ್ಸೋರ್ಡ್ ಆಗಿದ್ರು, ನಂತರ 2 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ಹಣ ಓದಿದೆ, ಬೇರೆ ಆಟಗಾರರು ಇಲ್ಲ ಅಂತ ಹೇಳಿ ಇವ್ರನ್ನ ಪರ್ಚೇಸ್ ಮಾಡಿರೋದು. ಬಿಟ್ರೆ ಇವ್ರನ್ನ ಬೇರೆ ಯಾವುದೇ ಉದ್ದೇಶಕ್ಕೆ ಪರ್ಚೇಸ್ ಮಾಡಿಲ್ಲ, ಬಟ್ ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಅವಕಾಶ ಸಿಕ್ಕು ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ RCB ತಂಡದಲ್ಲಿ 155-160 ಕಿಲೋಮೀಟರ್/ಅವರ್ ಬೌಲಿಂಗ್ ಮಾಡುವ ಸಾಮರ್ಥ್ಯವನ್ನ ಲೋಕಕ್ ಫರ್ಗುಸನ್ ಅವರು ಹೊಂದಿದ್ದಾರೆ. ಇನ್ನ ಕೊನೆಯ ಆಟಗಾರ ಸೌರಭ್ ಅವರು. ಸೌರಭ್ ಅವ್ರನ್ನ ಬೇಸ್ ಪ್ರೈಸ್ 20 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದೆ. ಇವರು ನಮ್ಮ ತಂಡಕ್ಕೆ ಅವಶ್ಯಕತೆ ಇರಲಿಲ್ಲ, ಬಟ್ ಬೇಕಾಗೂ ಇರಲಿಲ್ಲ, ಇವರ ಅವಶ್ಯಕತೆ ಇರಲೇ ಇರಲಿಲ್ಲ. ಬಟ್ ಆದ್ರೂ ನಮ್ಮ ತಂಡ ಸುಮ್ಮನೆ ಇರಲಿ, ಪರ್ಸ್ ಬ್ಯಾಲೆನ್ಸ್ ಉಳಿದಿದೆ, ಬೇರೆ ಯಾವುದೇ ಆಟಗಾರ ಇಲ್ಲ, ಇವರು ಲಾಸ್ಟ್ ಪ್ಲೇಯರ್ ಅಂತ ಹೇಳಿ ಇವ್ರನ್ನ ಪರ್ಚೇಸ್ ಮಾಡಿದ್ದಾರೆ. ಸೌರಭ್ ಅವರು ಕೂಡ ನಮ್ಮ RCB ತಂಡಕ್ಕೆ ಸೇರ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ವರ್ಷದ ಮಿನಿ ಆಕ್ಷನ್ ಅಲ್ಲಿ ನಮ್ಮ RCB ತಂಡ 13 ಆಟಗಾರರನ್ನ ಕೈ ಬಿಟ್ಟು ಕೇವಲ 5 ಆಟಗಾರರನ್ನ ಹೊಸದಾಗಿ ಪರ್ಚೇಸ್ ಮಾಡಿದೆ.